ಹಲೋ ಫ್ರೆಂಡ್ಸ್ ಇದು ಅತ್ರಿ ಪಾಠಶಾಲಾ ಮೋಜಿನ ಗಣಿತದ ಸೀರೀಸ್ಗೆ ಸ್ವಾಗತ ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಹೊಂದಿರುವಂತಹ ಜಾಗದಲ್ಲಿ ನೀವು ಸರಿಯಾದ ಉತ್ತರವನ್ನ ನೀಡಬಲ್ಲಿರಾ ಉತ್ತರಿಸೋದಕ್ಕೆ ನಾನ್ ನಿಮಗೆ ಹದಿನೈದು ಸೆಕೆಂಡ್ಗಳ ಸಮಯವನ್ನ ಕೊಡ್ತೀನಿ ನಿಮ್ಮ ಸಮಯ ಈಗ ಶುರು ಆಗತ್ತೆ ಉತ್ತರ ದೊರಕಿದೆಯಾ ಸ್ನೇಹಿತರೆ ನಿಮ್ಗೆ ಅಭಿನಂದನೆಗಳು ಈಗ ಬನ್ನಿ ನೋಡೋಣ ಈ ಪ್ರಶ್ನಾರ್ಥಕ ಚಿಹ್ನೆಗೆ ಸರಿಯಾದ ಉತ್ತರವನ್ನ ಇದಕ್ಕೆ ಉತ್ತರಿಸುವಾಗ ನಾವು ಮೊದಲು ಸಂಖ್ಯೆಗಳ ನಡುವಿನ ಸಂಬಂಧವನ್ನ ಗುರುತಿಸಿಕೊಳ್ಬೇಕು ಈಗ ಎಕ್ಸ್ ಆಕೃತಿಯ ಮೊದಲನೇ ಸಂಖ್ಯೆಯ ಗುಂಪನ್ನ ತೆಗೆದುಕೊಳ್ಳೋಣ ಇದರಲ್ಲಿ ಅರವತ್ನಾಲ್ಕು ಮತ್ತು ಹದಿನಾರನ್ನ ಸೇರಿಸಿದಾಗ ಎಂಬತ್ತು ಉತ್ತರ ಬರುತ್ತೆ ಮೂವತ್ತೆರಡು ಮತ್ತು ಎಂಟನ್ನು ಸೇರಿಸಿದಾಗ ನಲವತ್ತು ಉತ್ತರ ಬರುತ್ತೆ ಈಗ ಈ ಎಂಬತ್ತು ಮತ್ತು ನಲವತ್ತನ್ನು ಕಳೆದಾಗ ನಮಗೆ ನಲವತ್ತು ಉತ್ತರ ದೊರಕತ್ತೆ ಈ ನಲವತ್ತನ್ನು ಹತ್ತರಿಂದ ಭಾಗಿಸಿದಾಗ ನಮಗೆ ನಾಲ್ಕು ಉತ್ತರ ದೊರಕತ್ತೆ ಅದು ಮಧ್ಯಭಾಗದಲ್ಲಿರುವಂತಹ ಸಂಖ್ಯೆಯಾಗಿರುತ್ತೆ ಈಗ ಎರಡನೇ ಎಕ್ಸ್ ಆಕಾರದ ಸಂಖ್ಯೆಯ ಗುಂಪನ್ನ ತೆಗೆದುಕೊಳ್ಳೋಣ ಅದರಲ್ಲಿ ಎಂಬತ್ತು ಮತ್ತು ಇಪ್ಪತ್ತನ್ನ ಸೇರಿಸಿದಾಗ ನೂರು ಆಗತ್ತೆ ನಲವತ್ತು ಮತ್ತು ಹತ್ತನ್ನ ಸೇರಿಸಿದಾಗ ಐವತ್ತು ಉತ್ತರ ದೊರಕತ್ತೆ ಈಗ ಈ ನೂರು ಮತ್ತು ಐವತ್ತನ್ನ ಕಳೆದಾಗ ಐವತ್ತು ಉತ್ತರ ಬರುತ್ತೆ ಈ ಐವತ್ತನ್ನ ಹತ್ತರಿಂದ ಭಾಗಿಸಿದಾಗ ಐದು ಅಂದ್ರೆ ಮಧ್ಯದಲ್ಲಿರುವಂತಹ ಸಂಖ್ಯೆ ದೊರಕತ್ತೆ ಈಗ ನಾವು ಪ್ರಶ್ನೆಯ ಸಂಖ್ಯೆ ಇರುವ ಸಂಖ್ಯೆಗಳ ಗುಂಪನ್ನ ತೆಗೆದುಕೊಳ್ಳೋಣ ಇದರಲ್ಲಿ ನಲವತ್ತು ಮತ್ತು ಹತ್ತನ್ನ ಸೇರಿಸಿದಾಗ ಐವತ್ತು ಉತ್ತರ ದೊರಕತ್ತೆ ಹಾಗೇನೆ ಹದಿನಾರು ಮತ್ತು ನಾಲ್ಕನ್ನ ಸೇರಿಸಿದಾಗ ಇಪ್ಪತ್ತು ಉತ್ತರ ಬರತ್ತೆ ಈಗ ಈ ಐವತ್ತು ಮತ್ತು ಇಪ್ಪತ್ತನ್ನ ಕಳೆದಾಗ ನಮಗೆ ಮೂವತ್ತು ಉತ್ತರ ದೊರಕತ್ತೆ ಈ ಮೂವತ್ತನ್ನ ಹತ್ತರಿಂದ ಭಾಗಿಸಿದಾಗ ನಮಗೆ ದೊರೆಯುವಂತಹ ಉತ್ತರ ಮೂರು ಆದ್ರಿಂದ ಈ ಪ್ರಶ್ನಾರ್ಥಕ ಚಿಹ್ನೆ ಇರುವಂತಹ ಸ್ಥಳದಲ್ಲಿ ಮೂರು ಅನ್ನೋ ಸಂಖ್ಯೆಯನ್ನ ಬರೀಬೇಕು ಹಾಗಾಗಿ ಮೂರು ಸರಿಯಾದ ಉತ್ತರ ಆಗಿರತ್ತೆ ಇದೇ ರೀತಿಯ ಇನ್ನೂ ಹೆಚ್ಚಿನ ಗಣಿತದ ಸಮಸ್ಯೆಗಳು ಹಾಗೂ ಒಗಟುಗಳಿಗಾಗಿ ನಮ್ಮ ಅತ್ರಿ ಪಾಠಶಾಲಾ ಅನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಡಬ್ಲ್ಯೂ 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 ಡಾಟ್ ಅತ್ರಿ ಡಾಟ್ ಕಾಮ್ಗೆ ಭೇಟಿ ಕೊಡಿ ಧನ್ಯವಾದಗಳು